ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸುಭಾಷ್ ಟಿಪ್ಟೋರ್ ಮಾತಾಡ್ತಾ ಇದ್ದೀನಿ. ಇವತ್ತು ಆಫ್ಘಾನಿಸ್ತಾನದ ಬಗ್ಗೆ, ಸದ್ಯದ ಆಫ್ಘಾನಿಸ್ತಾನದ ಒಂದು ಸಿಚುವೇಶನ್ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಈ ಭಾನುವಾರದ ಶುಭೋದಯವನ್ನು ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾಲಿಬಾನ್ ಸಂಘಟನೆ ಕಳೆದ 20 ವರ್ಷದ ಹೋರಾಟದ ನಂತರ ಈಗೇನು ಆ ಒಂದು ಆಫ್ಘಾನಿಸ್ತಾನವನ್ನು ಅವರ ಒಂದು ತೆಕ್ಕೆಗೆ ತಗೊಂಡಿದ್ದಾರೆ. ಸದ್ಯದಲ್ಲಿ ಆ ದೇಶದ ಒಂದು ಬಹುದೊಡ್ಡ ಪಾಲು ಜಾಗಗಳು ಬಂದು ತಾಲಿಬಾನ್ ಅನ್ನೋವಂಥ ಒಂದು ಉಗ್ರ ಸಂಘಟನೆಯ ಕೈಯಲ್ಲೀಗ ಇದೆ. ಆದರೆ ಅಲ್ಲಿ ಇನ್ನೂ ಕೂಡ 10% ಜಾಗ ಅನ್ನೋವಂಥದ್ದು ಪಂಜ್ಶೀರ್ ವ್ಯಾಲಿ ಅಂತ ಕರೆಯುವಂಥ ಆ ದೇಶದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಒಂದು ನಿರ್ದಿಷ್ಟ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಜಾಗ. ಈ ಒಂದು ಪ್ರಾವಿನ್ಸಿಯನ್ನು ಇನ್ನೂ ಕೂಡ ತಾಲಿಬಾನ್ ಹಿಡಿಯೋದಕ್ಕೆ ವೈಫಲ್ಯವಾಗಿದೆ ಅನ್ನುವಂಥ ವಿಷಯ ಬಂದಿದೆ. ಆದರೆ ಕೆಲವು ಗಂಟೆಗಳ ಹಿಂದೆ, ಅಂದರೆ ಕೆಲವು ಹವರ್ಸ್ ಹಿಂದೆ ಕೆಲವು ಸುದ್ದಿಗಳು ಬರ್ತಾ ಇದ್ವು. ಅದೇನು ಅಂದರೆ, ತಾಲಿಬಾನ್ ಬಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಪಂಜ್ಶೀರ್ ವ್ಯಾಲಿಯನ್ನು ಕೂಡ ಅವರ ಒಂದು ಕೈಗೆ ತಗೊಂಡಿದ್ದೀವಿ ಅನ್ನೋವಂಥ ರೀತಿಯಲ್ಲಿ ಕೆಲವು ಸುದ್ದಿಗಳೆಲ್ಲವೂ ಕೂಡ ಹರಿದಾಡ್ತಾ ಇತ್ತು. ಆದರೆ ಅದರೊಳಗಿರುವಂಥ ಸತ್ಯಾಸತ್ಯತೆ ಏನು ಮತ್ತು ಆ ವಿಷಯದ ಬಗ್ಗೆ ನಾವು ಸ್ವಲ್ಪ ಗಮನಿಸಿ ಒಳಗೆ ಹೋಗಿ ನೋಡಿದಾಗ ಅದು ಸಂಪೂರ್ಣವಾಗಿ ನಿಜ ಅಲ್ಲ ಅನ್ನೋವಂಥದ್ದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ಕಾರಣ ಏನು ಅಂದರೆ, ಮೊದಲನೇದಾಗಿ ಪಂಜ್ಶೀರ್ನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಲೋಕಲ್ ಜನ ಅನ್ನೋವಂಥವ್ರು ಪ್ಲಸ್ ಅಲ್ಲಿರೋವಂಥ ನಾರ್ದರ್ನ್ ಅಲೈಯನ್ಸ್ ಅಂತ ಏನಿದೆ, ಇವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ತಾವು ಪ್ರಕಟಿಸುವಂಥ ಅಫಿಷಿಯಲ್ ಅನೌನ್ಸ್ಮೆಂಟಲ್ಲಾಗಿರ್ಬೋದು, ಅವ್ರು ಹೇಳ್ತಿರೋದೇನು ಅಂದರೆ, ಸುಮಾರು 600 ತಾಲಿಬಾನ್ ಉಗ್ರರನ್ನು ನಾವು ಕಳೆದ ಒಂದು ದಿನದಲ್ಲಿ ಅವ್ರನ್ನ ಮುಗಿಸಿದ್ದೀವಿ, ಅವರು ನಮ್ಮ ಪ್ರಾವಿನ್ಸಿ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಲೋಕಲ್ ಪೀಪಲ್ ಎಲ್ಲಿ ಜನಸಾಮಾನ್ಯರು ಬದುಕ್ತಾ ಇರ್ತಾರೆ ಆ ಪ್ರದೇಶದಲ್ಲಿ ಅವರು ಒಳಗಡೆ ಬರೋದಕ್ಕೆ ಎಂಟ್ರಿ ಆಗೋದಕ್ಕೆ ತುಂಬಾ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಗಿದೆ. ಕಾರಣ ಏನು ಅಂದರೆ, ನಾವು ಕೊಟ್ಟಂಥ ರೆಸಿಸ್ಟೆಂಟ್ ಫೈಟ್ ಏನಿತ್ತು ಅದು ಅವರ 600 ಉಗ್ರರನ್ನು ನಾವು ಬಲಿ ಪಡೆದಿದ್ದೀವಿ ಅಂಥೇಳಿ ಈ ನಾರ್ದರ್ನ್ ಅಲೈಯನ್ಸ್ ಹೋರಾಟಗಾರರು ಹೇಳ್ತಿದ್ದಾರೆ. ಅದು ಮಾತ್ರ ಹೇಳಿದರೆ ಪರವಾಗಿಲ್ಲ, ಅವರು ಮತ್ತೊಂದು ವಿಷಯವನ್ನು ಸ್ಟ್ರೆಸ್ ಮಾಡಿ ಅವರು ಹೇಳ್ತಿರುವಂಥದ್ದು, 1000 ತಾಲಿಬಾನ್ ಉಗ್ರರನ್ನು ಅವರು ಸೆರೆ ಹಿಡಿದಿರೋದಾಗಿ ಹೇಳಿದ್ದಾರೆ. ಸೊ ಸೆರೆ ಹಿಡಿದಿರ್ತಕ್ಕಂಥ ವಿಷಯವನ್ನು ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅವರನ್ನು ಸೆರೆ ಹಿಡಿದು ಅವ್ರ ಹತ್ರ ಇದ್ದಂಥ ಹಲವಾರು ಆಯುಧಗಳನ್ನು ನಾವು ಪಡ್ಕೊಂಡಿದ್ದೀವಿ ಅಂತ ಅವರು ಕ್ಲೈಮ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕ್ಲೈಮ್ ಏನು ಅಂತ ಅಂದರೆ, ತಾಲಿಬಾನ್ ಸಂಘಟನೆ ಕಡೆಯಿಂದ ನಾವು ಸುಮಾರು 700 ಮಿಲಿಟೆಂಟ್ಸ್, ಅಂದರೆ ನಮ್ಮ ವಿರುದ್ಧ ಹೋರಾಟ ಮಾಡ್ತಿರೋ ಆಫ್ಘಾನಿಸ್ತಾನಕ್ಕೆ ವಿರುದ್ಧವಾಗಿರೋ ಈ ಪಂಜ್ಶೀರ್ ಹೋರಾಟಗಾರರನ್ನ 700 ಜನರನ್ನ ನಾವು ಕೊಂದಿದ್ದೀವಿ ಆ ಜಾಗದಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಹಲವಾರು ಪ್ರದೇಶಗಳನ್ನ ನಮ್ಮ ಕೈಗೆ ತಗೊಂಡಿದ್ದೀವಿ ಪಂಜ್ಶೀರ್ ಪ್ರಾವಿನ್ಸಿಲಿ ಅಂತ ಅವ್ರು ಹೇಳ್ತಿದ್ದಾರೆ. ಸರಿ, ಈ ಪಂಜ್ಶೀರ್ ಪ್ರಾವಿನ್ಸಿ ಒಳಗೆ ಎಷ್ಟು ತಾನೇ ಜಾಗ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಇರ್ಬೋದು. ಆ ಪಂಜ್ಶೀರ್ ಅನ್ನೋವಂಥ ಒಂದು ಜಾಗದ ಬಗ್ಗೆ ಹೇಳೋದಾದರೆ, ಸುಮಾರು 512 ಹಳ್ಳಿಗಳು ಆ ಪಂಜ್ಶೀರ್ ವ್ಯಾಲಿಯಲ್ಲಿ ಬರ್ತವೆ. ಆ ದೇಶದಲ್ಲಿ ಹಳ್ಳಿಗಳು ಭಾಳ ಮುಖ್ಯ, ಯಾಕೆಂದರೆ ಬಹುದೊಡ್ಡ ನಗರಗಳು ಅನ್ನೋವಂಥದ್ದನ್ನು ಯಾರು ಕೂಡ ಬಿಲ್ಡ್ ಮಾಡಲಿಲ್ಲ. ಇದ್ದಂಥ ನಗರಗಳು ಕೂಡ ತುಂಬ ಹಳೆಯವು, ಅವೆಲ್ಲವೂ ಕೂಡ ಕಾಲಾನಂತರ ಉಗ್ರ ಸಂಘಟನೆಗಳಿಂದ ಮತ್ತು ಜನ ವಸತಿಗೆ ಅರ್ಹತೆ ಇಲ್ಲದೇ ಇರೋವಂಥ ಸಿಟಿಯಾಗಿ ಬದಲಾಗಿದ್ದರಿಂದ ಆ್ಯಂಡ್ ಉಗ್ರ ಸಂಘಟನೆಗಳ ಹೆಚ್ಚು ಆಗ್ತಾ ಇದ್ದಿದ್ದರಿಂದಾಗಿ ಜನಸಾಮಾನ್ಯರು ತಾವು ಬದುಕೋದಕ್ಕೋಸ್ಕರ, ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಹಳ್ಳಿಗಳಲ್ಲೇ ಉಳ್ಕೊಳ್ಳೋವಂಥ ಪರಿಸ್ಥಿತಿ ಆಫ್ಘಾನಿಸ್ತಾನ್ ದೇಶದಲ್ಲಿದೆ. ನಮ್ಮ ಭಾರತದ ರೀತಿಯಲ್ಲಿ ನೀವು ಬೆಂಗಳೂರಲ್ಲಿ 100,000 ಜನ, ಇನ್ನೊಂದು ಕಡೆ ಡೆಲ್ಲಿಲಿ 100,000 ಜನ, 200,000 ಜನ ಅನ್ನೋವಂಥ ಸಿಚುವೇಶನ್ ಅಲ್ಲಿ ಇರೋದಿಲ್ಲ. ಅಲ್ಲಿ ಕಾಬೂಲ್ ಅನ್ನೋವಂಥದ್ದು ಭಾಳ ಪ್ರಮುಖ ವಾಣಿಜ್ಯ ನಗರವಾಗಿತ್ತು ಆ ದೇಶಕ್ಕೆ. ಕಾಬೂಲ್ನ ಹೊರತುಪಡಿಸಿದರೆ ಕಂದಹಾರ್ ಒಂದು ಬಹುದೊಡ್ಡ ಮತ್ತು ಪುರಾತನ ನಗರವಾಗಿತ್ತು. ಈ ಎರಡು ನಗರವನ್ನು ಅನಾದಿ ಕಾಲದಿಂದಲೂ ಕೂಡ ಆಫ್ಘಾನಿಸ್ತಾನದ ಜನತೆ ನಂಬಿಕೊಂಡು, ಭಾಳ ವರ್ಷದಿಂದ ನಂಬಿಕೊಂಡು ಬದುಕ್ತಾ ಇದ್ದರು. ಆದರೆ ಕಾಲಾನಂತರ ಅಲ್ಲಿ ಹೋರಾಟಗಳು, ಬಲಿಗಳು ಇವೆಲ್ಲವೂ ಕೂಡ ಇಂಪ್ರೂವ್ ಆಗ್ತಾ ಇದ್ದಿದ್ದರಿಂದಾಗಿ ಜನರು ಕೂಡ ಅದನ್ನು ಕೇವಲ ಕೆಲವು ಆರ್ಥಿಕ ಸಿಚುವೇಶನ್ ಮುಂದುವರೆದವ್ರು ಮಾತ್ರ ಅಲ್ಲಿ ಬದುಕೋ ಅಂಥ ಸಿಚುವೇಶನ್ ಇತ್ತು. ಉಳಿದವರೆಲ್ಲರೂ ಕೂಡ ಬಹುಪಾಲು ಜನ ಆ ದೇಶದ ಹಳ್ಳಿಗಳನ್ನು ನಂಬಿಕೊಂಡಿದ್ರು. ಸೊ ಹೀಗಾಗಿ ಪಂಜ್ಶೀರ್ ವ್ಯಾಲಿಯಲ್ಲಿ ಇರ್ತಕ್ಕಂಥ ಜನನೂ ಕೂಡ ಹಳ್ಳಿಗಳನ್ನು ನಂಬಿ ಬದುಕ್ತಾ ಇರೋದು. ಅಲ್ಲಿ ಯಾರು ಹಳ್ಳಿಗಳನ್ನು ಹೆಚ್ಚಾಗಿ ತಮ್ಮ ಕೈವಶದಲ್ಲಿ ಇಟ್ಕೋತಾರೋ ಅವರಷ್ಟೇ ಆ ದೇಶದ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಲ್ಪಡುತ್ತೆ. ಸೊ ಈ 512 ಹಳ್ಳಿಗಳಲ್ಲಿ 12 ಕಡಿಮೆ ಹಳ್ಳಿಗಳು ಮಾತ್ರ ತಾಲಿಬಾನಿಯರ ಒಂದು ಆಳ್ವಿಕೆಯಲ್ಲಿ ಅಥವಾ ಒಂದು
ಅವರ ಒಂದು ಹತೋಟಿಯಲ್ಲಿ ಇರ್ತಕ್ಕಂಥದ್ದು ಅಂತ ಒಂದು ಮಾತುಗಳು ಕೂಡ ಇದೆ. ಅವೆಲ್ಲವೂ ಕೂಡ ತಾಲಿಬಾನ್ ತುಂಬಾ ಪವರ್ಫುಲ್ ಆಗಿರುವಂಥ ಬೇರೆ ಬೇರೆ ಭಾಗದ ಒಂದು ಬಾರ್ಡರ್ ಏರಿಯಾಸ್ ಹಳ್ಳಿಗಳಾಗಿದ್ದಾವೆ. ಅದ್ಯಾವುದು ಕೂಡ ಮಧ್ಯದಲ್ಲೋ ಅಥವಾ ಪಂಜ್ಶಿರ್ನ ಪ್ರಮುಖವಾದಂಥ ಏರಿಯಾಗಳು ಅಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇಂಥ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಜನರು ಇಲ್ಲೆಲ್ಲೂ ಕೂಡ ಬದುಕ್ತಿಲ್ಲ. ಇವರೆಲ್ಲರೂ ಕೂಡ ಕಾಬೂಲನ್ನು ತಾಲಿಬಾನಿಯರು ಕೂಡ ವಶಪಡಿಸ್ಕೊಂಡ ಮೇಲೆ ಬಹುಪಾಲು ಜನ ಪಂಜ್ಶಿರ್ನ ಅಥವಾ ಹರಿದು ಬರ್ತಿದ್ದಾರೆ. ಸೊ ಅವರೆಲ್ಲರೂ ಕೂಡ ಸೆಟಲ್ಡ್ ಆಗಿರೋವಂಥ ಕೆಲವು ಬಾರ್ಡರ್ ಏರಿಯಾಸನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬರ್ತಿದೆ. ಸರಿ, ಸುಮಾರು ಎಷ್ಟು ಜನ ಆ ಪಂಜ್ಶಿರ್ ವ್ಯಾಲಿಗೆ ಈ ಒಂದು ತಾಲಿಬಾನ್ ಅನ್ನುವಂಥ ಒಂದು ಸಂಘಟನೆ ಆ ದೇಶವನ್ನು ವಶಪಡಿಸ್ಕೊಂಡ ಮೇಲೆ ಹೋಗಿದ್ದಾರೆ ಅಂತ ನೋಡಿದ್ರೆ 2.5 ಲಕ್ಷಕ್ಕೂ ಹೆಚ್ಚು ಜನ, ಇನ್ಕ್ಲೂಡಿಂಗ್ ಅಲ್ಲಿರ್ತಕ್ಕಂಥ ಮಹಿಳೆಯರು, ಆ ಪಂಜ್ಶಿರ್ ವ್ಯಾಲಿ ಅನ್ನುವಂಥ ಪ್ರದೇಶಕ್ಕೆ ಆ ದೇಶದ ವಿವಿಧ ಭಾಗಗಳಿಂದ ಒಳಗಡೆ ಎಂಟ್ರಿ ಆಗಿದ್ದಾರೆ. ಸೊ ಒಳಗಡೆ ಎಂಟ್ರಿ ಆಗಿರ್ತಕ್ಕಂಥದ್ದು ಉದ್ದೇಶ ಏನು ಅಂದರೆ, ಮೊದಲನೇದಾಗಿ ತಾಲಿಬಾನ್ ವಿರುದ್ಧ ತಮ್ಮನ್ನು ಸೇಫ್ ಮಾಡ್ಕೊಳ್ಳೋದಕ್ಕೂ, ಪ್ಲಸ್ ಅಲ್ಲಿರುವಂಥ ಅಮ್ರುಲ್ಲಾ ಶಾಲೆ ಅವರು ಏನೋ ಒಂದು ಆ ದೇಶದ ಉಪರಾಷ್ಟ್ರಪತಿಯಾಗಿದ್ದರು, ಅವರು ಘಾನಿಯವರು ಆ ದೇಶದವನ್ನು ಬಿಟ್ಟು ಹೊರಗಡೆ ಹೋದ್ಮೇಲೆ ನಾನೇ ಈಗ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತೀನಿ, ಇಲ್ಲಿ ಕಾರ್ಯ ವಹಿಸುವಂಥ ಪ್ರೆಸಿಡೆಂಟ್ ಆಗಿ ಆ ದೇಶದ ಕಾನೂನಾತ್ಮಕವಾಗಿ ನಾನೇ ಆಗ್ತೀನಿ. ಸೊ ನನ್ನನ್ನು ನಂಬಿ ನಾನು ಹೊರಗಡೆ ಹೋಗೋಲ್ಲ, ನಿಮಗೋಸ್ಕರ ನಾನು ಇಲ್ಲಿ ನಿಂತು ಹೋರಾಡ್ತೀನಿ ಕೊನೆವರೆಗೂ ಅಂತ ಅವರೊಂದು ಭರವಸೆಯನ್ನು ಕೊಡ್ತಾರೆ. ಅವ್ರು ಕೊಟ್ಟಂಥ ಭರವಸೆ ಇಡೀ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಆಫ್ಘಾನಿಸ್ತಾನದ ಜನರಿಗೂ, ಆಫ್ಘಾನಿಸ್ತಾನದ ಒಂದು ರಾಷ್ಟ್ರೀಯತೆಯನ್ನು ಮೆರಿತಕ್ಕಂಥ ಜನರಿಗೂ ಒಂದು ಆಶಾಕಿರಣವಾಗಿತ್ತು. ಹೀಗಾಗಿ ಅಲ್ಲಿರ್ತಕ್ಕಂತಹ ಆಫ್ಘಾನಿಸ್ತಾನದಲ್ಲಿ ಇರೋವಂಥ ಜೀವ ಉಳಿಸ್ಕೊಂಡು ನಾವು ಹೇಗಾದರೂ ಮತ್ತೆ ಇಲ್ಲಿ ಆ್ಯಂಟಿ ತಾಲಿಬಾನ್ ತಾಲಿಬಾನರನ್ನು ಬೀಳಿಸಿ ಮತ್ತೆ ಒಂದು ಆಫ್ಘಾನಿಸ್ತಾನ್ ಸರ್ಕಾರ ಬರಬೇಕು ಡೆಮೊಕ್ರೆಟಿಕ್ ಆಗಿ ಅನ್ನುವಂಥ ಬಯಕೆ ಇರ್ತಕ್ಕಂಥ ಎಲ್ಲ ಸಾಮಾನ್ಯ ಜನರು ಆ ಪಂಜ್ಶಿರ್ ವ್ಯಾಲಿಗೆ ಹೋಗ್ತಿರೋವಂಥ ಕಾರಣ ಅವರಲ್ಲಿ ಹೋಗಿ ತಾವು ಸಪೋರ್ಟ್ ಕೊಡ್ತೀವಿ, ಅವ್ರ ಜೊತೆಗೆ ಸೇರಿಕೊಂಡು ಹೋರಾಟ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಸೊ ಅದರಲ್ಲಿ ಮಹಿಳೆಯರು ಕೂಡ ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆಯ ಮಧ್ಯೆ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿರ್ತಕ್ಕಂತಹ ಅಮ್ರುಲ್ಲಾ ಶಾಲೆ ಅವರು ವಿಶ್ವಸಂಸ್ಥೆಗೆ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಮಾನವೀಯತೆಯನ್ನು ಮೀರಿ ತಾಲಿಬಾನಿಗಳು ನಡ್ಕೋತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಅವರ ಒಂದು ಆಳ್ವಿಕೆಗಳಿದ್ದಾವೆ ಬೇರೆ ಬೇರೆ ಪ್ರಾವಿನ್ಸಿಯಲ್ಲಿ, ಅಲ್ಲಿ ಜನಸಾಮಾನ್ಯರ ಮನೆ ಮನೆಗೆ ನುಗ್ಗಿ ಅವರನ್ನು ಹಿಂಸೆ ಮಾಡ್ತಕ್ಕಂಥದ್ದು, ಮಹಿಳೆಯರನ್ನು ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡಿ ಫೋರ್ಸಿಬಲ್ ಆಗಿ ಮದುವೆ ಆಗ್ತಾ ಇದ್ದಾರೆ, ಬಲವಂತವಾಗಿ ಅವರನ್ನು ಮದುವೆ ಆಗ್ತಾ ಇದ್ದಾರೆ, ಬಲವಂತವಾಗಿ ಕೆಲವರನ್ನು ಕೊಲ್ತಾ ಇದ್ದಾರೆ ಅನ್ನುವಂಥ ವಿಷಯಗಳನ್ನು ಅವರು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ವಿಶ್ವದ ಬೇರೆ ಬೇರೆ ದೇಶಗಳು ನಮಗೆ ಸಹಾಯ ಮಾಡಿ, ಅಸ್ತ್ರವನ್ನು ಕೊಡಿ, ಧನ ಸಹಾಯ ಮಾಡಿ ಅಂತೇಳಿ ಅವರು ಕೇಳ್ಕೊತಾ ಇದ್ದಾರೆ. ಇವೆಲ್ಲವೂ ಕೂಡ ನಾವು ಬೆಳವಣಿಗೆಗಳನ್ನ ನೋಡಿದ್ರೆ ಪಂಜ್ಶಿರ್ ವ್ಯಾಲಿ ಅನ್ನುವಂಥದ್ದು ಸದ್ಯದ ಮಟ್ಟಕ್ಕೆ ಇನ್ನೂ ಕೂಡ ಅದು ಎಂಡ್ ಆಗಿಲ್ಲ, ಅದಿನ್ನೂ ಕೂಡ ಗೇಮ್ ಈಸ್ ಆನ್ ಅನ್ನೋ ರೀತಿಯಲ್ಲಿ ಅದಿನ್ನೂ ಕೂಡ ಹಾಗೆ ಇದೆ ಅನ್ನುವಂಥದ್ದನ್ನು ಇದು ತೋರಿಸುತ್ತೆ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.